ನಮಸ್ಕಾರ ಎಲ್ಲರಿಗೂ. ಕಾರ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾರ್ಡ್ಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಲಾಸ್ಟ್ ಎರಡು ವೀಡಿಯೋದಲ್ಲಿ, ಹಿಂದಿನ ಎರಡು ಸಂಚಿಕೆಗಳಲ್ಲಿ ಕಾರ್ಡ್ ಹೇಗೆ ಫಾರ್ಮ್ ಆಗುತ್ತೆ ಮತ್ತು ಅದರ ವಿಧಾನಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಮೇಜರ್ ಮೈನರ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮೇಜರ್ ಮೈನರ್ ಬಗ್ಗೆ ತಿಳ್ಕೊಳ್ತಾ ಇರುವಾಗ ಮೇಜರ್ ಮೈನರ್ ಲಕ್ಷಣಗಳೇನು, ಅದು ಹೇಗೆ ಫಾರ್ಮ್ ಮಾಡಬೇಕು ಕಾರ್ಡು ಅಂತ ಯೋಚನೆ ಮಾಡುವಾಗ, ಯಾವ ಸ್ವರಕ್ಕೆ ನೀವು ಕಾರ್ಡ್ ಮಾಡಬೇಕು, ಆ ಸ್ವರನ ಷಡ್ಜ ಅಂತ ಅಂದ್ಕೊಂಡು, ಆ ಷಡ್ಜನ ಸ್ವರನೇ ಷಡ್ಜ ಆಗಿರುತ್ತೆ, ಅದಕ್ಕೆ ಪಂಚಮ ಸ್ಥಾನ ಮತ್ತು ಗಾಂಧಾರ ಸ್ಥಾನ ತಗೊಂಡ್ರೆ ಆವಾಗ ನಿಮಗೆ ಕಾರ್ಡ್ ಫಾರ್ಮ್ ಆಗುತ್ತೆ ಅಂತ ಮಾತಾಡಿದ್ವಿ. ಉದಾಹರಣೆಗೆ ಸ ಗ ಪ, ಓಕೆ, ಆವಾಗ ಕಾರ್ಡ್ ಫಾರ್ಮ್ ಆಗುತ್ತೆ ಅಂತ ಮಾತಾಡಿದ್ವಿ. ಅದರಲ್ಲಿ ಮೇಜರ್ ಮೈನರ್ ಬಗ್ಗೆನೂ ಹೇಳಿದ್ವಿ, ಮೇಜರ್ ಯಾವಾಗುತ್ತೆ, ಮೈನರ್ ಯಾವಾಗುತ್ತೆ ಕಾರ್ಡ್ ಅಂತ. ಯಾವಾಗ ನೀವು ಶುದ್ಧ ಗಾಂಧಾರ ತಗೊಳ್ತೀರ ಆವಾಗ ಮೇಜರ್ ಆಗುತ್ತೆ, ಕೋಮಲ್ ಗಾಂಧಾರ ತಗೊಂಡಾಗ ಮೈನರ್ ಆಗುತ್ತೆ. ಸೊ ಇದಿಷ್ಟು ಡಿಸ್ಕಸ್ ಮಾಡಿ ಆಗಿತ್ತು. ಓಕೆ, ಗಾ ಒನ್ ಗಾ ಟು, ಸ ಗಾ ಒನ್ ಅಥವಾ ಗಾ ಟು ಅಥವಾ ನೆಕ್ಸ್ಟು ಪ, ಇದು ಮೂರು ಇದ್ದರೆ ಆವಾಗ ಕಾರ್ಡ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್. ಆವಾಗ ನಮ್ಮ ಮುಂದಿನ ಕಾರ್ಡ್ಗೆ ಹೋಗೋಕ್ಕೆ ಮುಂಚೆ ನಾವು ಏನು ಯೋಚನೆ ಮಾಡಿದ್ವಿ, ಪಂಚಮ ಇಲ್ಲದ ಪಕ್ಷದಲ್ಲಿ ಹೇಗೆ ಕಾರ್ಡ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಬೇಕಿತ್ತಲ್ವಾ. ಕೆಲವು ಸಂಚಾರದಲ್ಲಿ, ಕೆಲವು ರಾಗದಲ್ಲಿ, ಅಥವಾ ನಾವು ಬೇರೆ ಈಗ ಇರೋ ರಾಗದಲ್ಲೇ ನಾವು ಕೆಲವು ಸಂಚಾರ ಮಾಡ್ತಾ ಇರುವ ಕೆಲವು ಸ್ಥಾನದಲ್ಲಿ ನಮಗೆ ಮಧ್ಯಮ ಇರುತ್ತೆ, ಪಂಚಮ ಇರಲ್ಲ. ಆವಾಗ ಹೇಗೆ ಮಾಡ್ಕೋಬೇಕು ಅಂತ, ಉದಾಹರಣೆಗೆ ಈಗ ಸ ಗ ಮ ಧ ನಿ ಸ ಸ ನಿ ಧ ಮ ಗ ಸ ಸ ಗ ಮ ಧ ನಿ ಸ, ಇದು ನಮ್ಮ ಕರ್ನಾಟಕ ಸಂಗೀತದಲ್ಲಿ ಹಿಂದೋಳ, ಹಿಂದೂಸ್ತಾನಿ ಸಂಗೀತ ಶೈಲಿನಲ್ಲಿ ಇದನ್ನು ಮಾಲ್ಕೌನ್ಸ್ ಅಂತ ಕರೀತಾರೆ. ಸೊ ಈ ಸಂಚಾರ ಗಮನಿಸಿದ್ರೆ ನಾವು ಸ ಗ ಮ ಧ ನಿ ಸ ಸ ನಿ ಧ ಮ ಗ ಸ, ಪ ಸಂಚಾರನೇ ಇಲ್ಲ ಇಲ್ಲಿ, ಪ ವರ್ಜ್ಯ ಇದರಲ್ಲಿ. ಸೊ ಇದರಲ್ಲಿ ಹೇಗೆ, ಸ ಗ ಮ ಅನ್ಕೋಬೋದು ಕಾರ್ಡ್ ಅಂತ, ಆದರೆ ಇದಕ್ಕೆ ಮೇಜರ್ ಮೈನರ್ ಆ ಥರ ಏನು ಹೆಸರುಗಳು ಕೊಡೋಕ್ಕಾಗಲ್ಲ. ಮತ್ತು ಸ್ವರಗಳದ್ದು ಅಂತರ ಇದೆಯಲ್ಲ, ಅದು ಮೇಜರ್ ಮೈನರ್ ಕಾರ್ಡ್ಗೆ ಮ್ಯಾಚ್ ಆಗಲ್ಲ. ಸೊ ಕಾರ್ಡ್ ಫಾರ್ಮ್ ಆಗಬೇಕಾದ್ರೆ ನಾವೇನು ಅಂದ್ಕೊಂಡಿದ್ವಿ, ಸ ಗ ಪ ಇರಬೇಕು ಅಂತ. ಇಲ್ಲಿ ಪ ಇಲ್ಲ, ಆದರೆ ಇಲ್ಲೊಂದು ಟ್ರಿಕ್ ಏನಂತ ಹೇಳಿದ್ರೆ, ಯಾವುದೇ ಸಂಚಾರದಲ್ಲಿರಲಿ ಸ್ವರಸ್ಥಾನದ ವಿಷಯಕ್ಕೆ ಬಂದಾಗ ಸಾಗೆ ಪಂಚಮಸ್ಥಾನ ಪ ಇರುತ್ತೆ, ಅದೇ ಥರ ಮಧ್ಯಮಕ್ಕೆ ಪಂಚಮಸ್ಥಾನ ಸಾನೆ ಆಗಿರುತ್ತೆ. ಅಂತರ ಐದು ಸ್ವರ, ಇಲ್ಲಿ ಅಂತರ ಐದು ಸ್ವರ. ಉದಾಹರಣೆಗೆ ಇಲ್ಲಿ ಸ್ವರ ಐದು ಅಂತರ ಇರುತ್ತೆ, ಐದು ಸ್ವರ ಅಂತರ ಬರುತ್ತೆ. ಅಂದರೆ ಪಂಚಮಲ್ಯದ ಪಕ್ಷದಲ್ಲಿ ಮಧ್ಯಮಕ್ಕೆ ನಿಮ್ಮ ಷಡ್ಜನೇ ಪಂಚಮ ಆಗಿರುತ್ತೆ. ಅಲ್ಲಿ ಮಧ್ಯಮಕ್ಕೆ ಪಂಚಮ ಸಿಕ್ತು, ಆ ಮಧ್ಯಮದ್ದು ಮೈನರ್ ಅಥವಾ ಮೇಜರ್ ಥರ್ಡ್ ಹುಡುಕೊಂಡ್ರೆ ನಿಮಗೆ ಕಾರ್ಡ್ ಫಾರ್ಮ್ ಆಗೋಯಿತು. ಮಧ್ಯಮಕ್ಕೆ ಪಂಚಮ ಷಡ್ಜ, ಪ್ರಾಬ್ಲಮ್ ಅರ್ಧ ಸಾಲ್ವ್ ಆಯಿತು. ಈಗೇನು ಮಾಡಬೇಕು, ಅದರದ್ದು ಗಾಂಧಾರ, ಯಾವ ಗಾಂಧಾರ ತಗೋಬೇಕು, ಈ ಹಾಡ್ ಈ ರಾಗದ ಸಂಚಾರದಲ್ಲಿ ಕೋಮಲ್ ಗಾಂಧಾರ ಅಂದರೆ ದೈವತ ಇದೆ, ಅದು ಮಾಗೆ ಕೋಮಲ್ ಗಾಂಧಾರ ಆಗುತ್ತೆ. ಮೈನರ್, ಸೊ ಸೀನ ಸ ಅನ್ಕೊಂಡಿರೋದ್ರಿಂದ ಎಫ್ ಮಾ ಆಗುತ್ತೆ, ಎಫ್ಗೆ ಈಗೇನು ಸಿ ಫಿಫ್ತ್ ನೋಟ್ ಪಂಚಮ ಸ್ಥಾನ ಆಗುತ್ತೆ. ಹಾಗಾಗಿ ನಮಗೆ ಪಂಚಮ ಇಲ್ಲದೇ ಇದ್ದರೂ ಸಹ ನಾವು ಮಧ್ಯಮ ಇಟ್ಕೊಂಡು, ಮಧ್ಯಮದ ಪಂಚಮ ಸ್ಥಾನ ಸ ಆಗಿರುತ್ತೆ ಆಲ್ರೆಡಿ ಇರೋದ್ರಿಂದ ಸಂಚಾರದಲ್ಲಿ, ಅಲ್ಲಿಗೆ ಕಾರ್ಡ್ ಫಾರ್ಮ್ ಮಾಡ್ಬೋದು ಸುಲಭವಾಗಿ, ಮೇಜರ್ ಅಥವಾ ಮೈನರ್. ಇದೇ ಥರ ಇನ್ನೊಂದು ಉದಾಹರಣೆ ನೋಡೋದಾದರೆ ಸಂಚಾರದಲ್ಲಿ, ಈಗ ರಾಗದಲ್ಲಿ ಪಂಚಮ ಇರಲಿಲ್ಲ ಇಲ್ಲಿ, ಆದರೆ ನಮ್ಮ ಕಾರ್ಡ್ ಕಾನ್ಸೆಪ್ಟ್ ಏನು, ಯಾವ ಸ್ವರಕ್ಕೆ ಕಾರ್ಡ್ ಮಾಡಬೇಕು ಅದು ಷಡ್ಜ ಆಗೋಗುತ್ತೆ ಡಿಫಾಲ್ಟ್, ಅದರದ್ದು ಪಂಚಮ ಸ್ಥಾನ ಬೇಕು ಮತ್ತು ಅದರದ್ದು ಗಾಂಧಾರ ಸ್ಥಾನ ಬೇಕು. ಈ ಥರ ನೋಡುವಾಗ ಕಲ್ಯಾಣಿ ರಾಗದಲ್ಲಿ ಪ್ರತಿ ಮಧ್ಯಮ ಬರುತ್ತೆ,
ಓಕೆ, ಅಲ್ಲಿ ಪಂಚಮದಿಂದ ತೊಂದರೆ ಇಲ್ಲ, ಷಡ್ಜಕ್ಕೆ ಪಂಚಮ ಇದ್ದಲ್ಲಿ ಆ ವಿಷಯ ಅಲ್ಲ. ಆದರೆ ಮಧ್ಯಮ ಪ್ರತಿ ಮಧ್ಯಮ ಏನು ಬರುತ್ತೆ, ಪ್ರತಿ ಮಧ್ಯಮಕ್ಕೆ ಪಂಚಮ ಸ್ಥಾನ ಬಂದು ರಿ ಒನ್. ಆದರೆ ಕಲ್ಯಾಣಿ ಸಂಚಾರದಲ್ಲಿ ರಿ ಒನ್ ಬಳಕೆ ಇಲ್ಲ, ಅದು ಅನ್ಯಸ್ವರ, ರಿ ಟೂ ಬಳಕೆ ಇದೆ ಅಲ್ವಾ. ಅವಾಗ ಪಂಚಮ ಸ್ವರ ಇಲ್ಲ ಅಲ್ಲಿ, ಆಬ್ಸೆಂಟ್. ಅದಕ್ಕೆ ಅಲ್ಲೇನು ಮಾಡಬೇಕು, ಸೇಮ್ ಅದೇ ಥರ ಮಾಗೆ ಪಂಚಮ ಸ್ಥಾನ ಯಾವುದು ಅದು ನೋಡಬೇಕು. ಮತ್ತು ಅದರದ್ದು ಗಾಂಧಾರ ಯಾವುದು ಅದನ್ನು ಬಳಕೆ ಮಾಡಬೇಕು. ಇಲ್ಲಿ ಸಾನೆ ಷಡ್ಜ ಆಗಿರೋದ್ರಿಂದ ನಿಮಗೆ ಬಿ ಮೈನರ್ ಕಾರ್ಡ್ ಫಾರ್ಮ್ ಆಗುತ್ತೆ. ಬೇರೆ ಸ್ವರ ತಗೊಂಡ್ರೆ, ಉದಾಹರಣೆಗೆ ಈಗ ಈನಲ್ಲಿ ಕಲ್ಯಾಣಿ ತಗೊಳ್ಳೋಣ. ಈನಲ್ಲಿ ಕಲ್ಯಾಣಿ ಅಂತಂದರೆ ನಿಮಗೆ ಪಂಚಮ ಸಿಕ್ತಾ, ಕಲ್ಯಾಣಿಗೆ ಏನು ಸ್ವರ ಮಾಟು ಸಿಂಪಲ್ ಓಕೆ. ಆದರೆ ಇಲ್ಲಿ ಅದರದ್ದು ಪಂಚಮ ಸ್ಥಾನ ಬಂದರೂ ಎಫ್, ಯಾವುದಕ್ಕೆ ಎ ಶಾರ್ಪ್ಗೆ, ಎ ಶಾರ್ಪ್ ಅಥವಾ ಬಿ ಮೈನರ್ ಓಕೆ. ಆದರೆ ಪಂಚಮ ಸ್ಥಾನ ಇಲ್ಲ ಸಂಚಾರದಲ್ಲಿ, ಅವಾಗೇನು ಮಾಡಬೇಕು, ಪುನಃ ಅದರದ್ದು ಮಧ್ಯಮನೇ ನೋಡ್ಕೋಬೇಕು ಓಕೆ. ಸಿಗುತ್ತೆ ಈ ಮಧ್ಯಮ ಇಟ್ಕೊಳ್ಳೋದು, ಮತ್ತು ಅದರದ್ದು ಗಾಂಧಾರ ಸಿಗ್ತಲ್ಲ ಅಷ್ಟೇ, ನೀನಿಲ್ಲ. ಸೊ ಯಾವಾಗ ನಿಮಗೆ ಪಂಚಮ ಸಿಗಲ್ಲ, ಪಂಚಮ ಸಿಗದೇ ಇದ್ದ ಪಕ್ಷದಲ್ಲಿ ಅದರದ್ದು ಮಧ್ಯಮಕ್ಕೆ ಸಹ ಪಂಚಮ ಆಗೋಗುತ್ತೆ, ಮಧ್ಯಮದ್ದು ಗಾಂಧಾರ. ಇದು ಇದೇ ರಾಗಕ್ಕೆ ಅಥವಾ ಈ ಸ್ಕೇಲ್ಗೆ ಅಥವಾ ಈ ಪಿಚ್ಚಿಗೆ ಅಂತ ಏನಿಲ್ಲ, ಪ್ಯಾಟ್ರನ್ ಇದು. ಇದನ್ನು ನೀವು ಈ ಫಾರ್ಮುಲಾ, ಈ ಸೂತ್ರನ ನೀವು ಯಾವುದಕ್ಕೆ ಅಳವಡಿಸ್ಕೊಳ್ತೀರಾ ಅಲ್ಲಿಗೆ ಆ ಹಾರ್ಮೋನಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ವರಸ್ಥಾನ ಅಷ್ಟೇ ಮುಖ್ಯ, ನೀವು ಯಾವ ಕೀ ಯೂಸ್ ಮಾಡ್ತೀರ ಅನ್ನೋದು ಮುಖ್ಯ ಆಗಲ್ಲ ಓಕೆ. ಅಂದರೆ ನಿಮ್ಮ ರಾಗದಲ್ಲಿರೋ ಕೀನೇ ಯೂಸ್ ಮಾಡಬೇಕು ನೀವು. ಇಲ್ಲಿ ಕೀ ಮೇಲೆ ನಾವು ಥಿಯರಿ ಹೇಳ್ತಾಯಿಲ್ಲ, ಸ್ವರಸ್ಥಾನ ಹಾರ್ಮೋನಿ ಕ್ರಿಯೇಟ್ ಆಗೋದು ನಿಮ್ಮ ಸ್ವರಸ್ಥಾನ, ಮೂರನೇ ಸ್ವರಸ್ಥಾನ ಐದನೇ ಸ್ವರಸ್ಥಾನ ಯೂಸ್ ಮಾಡಿದ್ರೆ ಆವಾಗ ಹಾರ್ಮೋನಿ ಕ್ರಿಯೇಟ್ ಆಗುತ್ತೆ. ಅದೇ ಉದ್ದೇಶ ಕಾರ್ಡ್, ಉದ್ದೇಶ ಹಾರ್ಮೋನಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಮೇಜರ್ ಅಥವಾ ಮೈನರ್, ಅದನ್ನು ಬಳಸೋದಕ್ಕೆ ಈ ಥರ. ಅದಿಲ್ಲ ಅಂದ ಪಕ್ಷದಲ್ಲಿ ಈ ಥರ ಒಂದು ಆಲ್ಟರ್ನೇಟಿವ್, ರೆಗ್ಯುಲರ್ ಕಾರ್ಡ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಅದರದ್ದೇ ಇನ್ವರ್ಟೆಡ್ ಕಾರ್ಡ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಮಧ್ಯಮದ್ದು ಫೀಸಬಲ್ ಆಗತ್ತೆ, ನೋ ಕ್ರೈಮ್, ಯೂಸ್ ಮಾಡಿ. ಸೊ ಈ ವಿಧಾನಗಳು ಈಗ ತಿಳ್ಕೊಂಡ್ರಷ್ಟು ವಿಧಾನ ಅಪ್ಲೈ ಮಾಡ್ತಾ ಹೋದರೆ ನಮ್ಗೆ ಗೊತ್ತಿರೋ ಹಾಡುಗಳಿಗೆ, ಸುಮಾರಷ್ಟು ಹಾಡುಗಳಿಗೆ ನಮ್ಮ ಕಾರ್ಡ್ ಅಪ್ಲೈ ಮಾಡೋಕ್ಕಾಗತ್ತೆ. ಮುಂದಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನೂ ಆಗ್ಮೆಂಟೆಡ್, ಡಿಮ್ನಿಸ್ಡ್, ಸಸ್ಪೆಂಡೆಡ್, ಈ ಥರ ತುಂಬ ಕಾರ್ಡ್ ವೆರೈಟೀಸ್ ಇದೆ. ಅದು ಯಾವ್ಯಾವಾಗ ಹೇಗೆ ಏನಕ್ಕೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು, ಅದಕ್ಕೆ ಸಂಬಂಧಪಟ್ಟಂಥ ಹಾಡುಗಳು ಅಥವಾ ಕಂಪೋಸಿಷನ್ ರಾಗಗಳನ್ನು ನೋಡ್ತಾ ಅಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇವತ್ತಿಗೆ ಬರೋಣ. ಸಿಗುವ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಇದನ್ನು ಇನ್ಯಾರಿಗೆ ನಿಮಗೆ ಅವಶ್ಯಕತೆ ಇದೆ ಅವ್ರಿಗೆ ಹಂಚ್ಕೋಬೇಕು ಅಂತ ಅನ್ಸಿದ್ರೆ ಹಂಚ್ಕೋಬೋದು. ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿ, ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು. ಸಿಗೋಣ.